ಸ್ನೇಹಿತರೆ ನಮಸ್ಕಾರ. ಈ ಭೂಮಿಯಲ್ಲಿ ಜನಿಸಿರುವ ಅನೇಕ ವ್ಯಕ್ತಿಗಳು ಪ್ರಾಣಿಗಳಿಗಿಂತ ವೈಶಿಷ್ಟ್ಯಪೂರ್ಣ. ಯಾಕೆ ಅಂತ ಅಂದರೆ, ಮನುಷ್ಯರ ಮಿದುಳು ಸರಿಯಾದ ರೀತಿಯಲ್ಲಿ ಸೃಜನಾತ್ಮಕವಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದೇ ಆಗಿದೆ. ಅಧ್ಯಯನ ಮಾಡೋರು ಹೇಳ್ತಾರೆ, ಬ್ರೈನ್ನಲ್ಲಿ ಲೆಫ್ಟ್ ಬ್ರೈನ್ ಇದೆ, ರೈಟ್ ಬ್ರೈನ್ ಇದೆ. ರೈಟ್ ಬ್ರೈನು ತುಂಬಾ ಕ್ರಿಯೇಟಿವ್ ಆಗಿ ವರ್ಕ್ ಮಾಡುತ್ತೆ, ಲೆಫ್ಟ್ ಬ್ರೈನು ಕ್ಯಾಲ್ಕುಲೇಷನ್ ಅರ್ಥಮೆಟಿಕ್ ರೂಪದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಹಾರ್ಡ್ವೇರ್ ಬ್ರೈನ್ ಆದ್ರೆ ಸಾಫ್ಟ್ವೇರ್ ಅನ್ನುವಂಥದ್ದನ್ನ ನಾವು ಮೈಂಡ್ ಅಂತ ಕರೆಯುತ್ತೇವೆ. ಇಂದಿನ ವಿಷಯ ಮನಸ್ಸಿನ ವ್ಯಾಯಾಮದ ಆಯಾಮ. ಪ್ರತಿದಿನ ಎಷ್ಟೊಂದು ಜನ ದೇಹಕ್ಕೆ ವ್ಯಾಯಾಮವನ್ನು ಮಾಡುವ ಸಲುವಾಗಿ ಜಿಮ್ ಸೆಂಟರ್ಗಳಿಗೆ ಹೋಗ್ತಾರೆ, ಯೋಗಾಗೆ ಹೋಗ್ತಾರೆ. ಆದರೆ ನೀವು ಈ ಮನಸ್ಸಿನ ವ್ಯಾಯಾಮದ ಕಡೆಗೆ ಗಮನ ಕೊಟ್ಟಿದ್ದೀರಾ? ಮನಸ್ಸಿಗೆ ನಿರಂತರವಾಗಿ ಆಹಾರವನ್ನು ಹಾಕಿಕೊಳ್ಳುತ್ತಿದ್ದೀರಾ? Are you adding something to this? Question ಮಾಡ್ಕೊಳ್ಳಿ. ನೀವು ಹೇಗೆ ಹೊಟ್ಟೆಗೆ ಹಾಕೊಳ್ತಾ ಇದ್ದೀರೋ ಅಷ್ಟನ್ನ ಏನಾದರೂ ನೀವು ಮೆದುಳಿಗೆ ಆಹಾರವನ್ನ, ಮೆದುಳಿಗೆ ಮೇವನ್ನ ನೀಡಿದ್ದೇ ಆದಲ್ಲಿ ಈ ಭೂಮಿಯಲ್ಲಿ ನೀವೊಬ್ಬ ಯಶಸ್ವಿ ವ್ಯಕ್ತಿ ಆಗಲೇಬೇಕು. ದೇಹಕ್ಕೆ ಸ್ನಾನವನ್ನ ಮಾಡಿದರೆ ಮನಸ್ಸಿನ ಸ್ನಾನ ಯಾವುದು ಎಂದರೆ ಅದನ್ನ ಧ್ಯಾನ ಅಂತ ಕರೀತಾರೆ. ಯಾಕೆ ಅಂದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಬೇಕು ಅಂತ ಅಂದ್ರೆ ನಾವು ಬದುಕನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾವಾಗಲೂ ಈ ಒಂದು ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ಆಕ್ಟಿವ್ ಆಗಿ ಇಡಬೇಕು, ಎಂಥೂಸಿಯಾಸ್ಟಿಕ್ ಆಗಿ ಇಡಬೇಕು. ಇದರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ May 9, 2021 ಆನ್ಲೈನ್ ಕ್ಲಾಸ್ಗೆ, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಕ್ಲಾಸ್ಗೆ ಬಂದಿರುವ ಸ್ನೇಹಿತರಿಗೆ ನಾನು ಈ ಅಸೈನ್ಮೆಂಟ್ ಕೊಟ್ಟಿದ್ದೇನೆ. ಅವರು ಅವರ ಅನಿಸಿಕೆಗಳನ್ನ ಈಗ ನಮ್ಮ ಜೊತೆ ಹಂಚಿಕೊಳ್ಳುವವರಿದ್ದಾರೆ. ಮೊದಲನೇದಾಗಿ ನಮ್ಮ ಚೇರ್ಮನ್ ಚಂಗಲ್ ರಾಯರು ಏನು ಇದ್ರ ಬಗ್ಗೆ ಹೇಳ್ತಾರೆ ಕೇಳೋಣ, ಬನ್ನಿ. ಎಸ್ ಚಂಗಲ್ ರಾಯ್, ನಮಸ್ಕಾರ ಸರ್. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನನಗೆ ಒಂದೇ ಒಂದು ವಾಕ್ಯ ಜ್ಞಾಪಕ ಬರುತ್ತೆ, ನಾವು ಮನಸ್ಸಿಗೆ ವ್ಯಾಯಾಮ ಕೊಡದೆ ಇದ್ರೆ ಏನಾಗುತ್ತೆ ಅಂದ್ರೆ ಐಡಲ್ ಆಗುತ್ತೆ. ಐಡಲ್ಸ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ ಶಾಪ್ ಅಂತ. ನಾವು ಅದಕ್ಕೆ ನಮ್ಮ ಮೈಂಡ್ಗೆ ನಾವು ಕಸರತ್ತು ಕೊಡ್ಬೇಕು, ಕೆಲಸ ಕೊಡ್ಬೇಕು. ಕೆಲಸ ಕೊಡದೆ ಇದ್ರೆ ನಮ್ದು ಡೆವಿಲ್ಸ್ ವರ್ಕ್ ಶಾಪ್ ಆಗೋಗುತ್ತೆ. ಏನೇನೋ ಆಲೋಚನೆಗಳು, ಏನೇನೋ ಬೇಡವಾದಗಳು ಬರುತ್ತವೆ. ಅದರಿಂದ ನಮ್ಮ ಮನಸ್ಸಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಮನಸ್ಸಲ್ಲಿ ಬೇಜಾನು ವಿಷಯಗಳು ತುಂಬಿಕೊಂಡಿದೆ ಸ್ನೇಹಿತರೆ. ನಮ್ಗೆ ಅನ್ವಾಂಟೆಡ್ ಬೇಡವಾದದ್ದೆಲ್ಲ ತುಂಬಿಕೊಂಡಿದ್ದೆ. ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ರಿಮೂವ್ ದಿ ಅನ್ವಾಂಟೆಡ್ ಥಿಂಗ್ಸ್. ನಾವು ಹೇಗೆ ನಮ್ಮ ಲ್ಯಾಪ್ಟಾಪ್ ನಲ್ಲಿ ಅನ್ವಾಂಟೆಡ್ ಎಲ್ಲ ಡಿಲೀಟ್ ಮಾಡ್ತೀವೋ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಅನ್ವಾಂಟೆಡ್ ಬೇಡವಾದಗಳನ್ನ ತೆಗೆದ್ರೆ ನಮಗೆ ಏನ್ ಬೇಕೋ ಅದು ಮಾತ್ರ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಂತರ ಪಾಸಿಟಿವ್ ಮೈಂಡ್ ಅಂತ ಇರ್ಬೇಕು, ಸಕಾರಾತ್ಮಕ ಮನೋಭಾವ ಇರ್ಬೇಕು. ಆಗೋದಿಲ್ಲ ಮಾಡೋದಿಲ್ಲ ಅನ್ನೋದಕ್ಕೆ ನಾವ್ ಇರಬಾರದು. ಕಷ್ಟಗಳು ಬರುತ್ತೆ, ಸುಖಗಳು ಎರಡೂ ಬರ್ತವೆ. ಯಾರಿಗೆ ತೊಂದರೆಗಳಿಲ್ಲ, ಯಾರ ಜೀವನದಲ್ಲಿ ಕಷ್ಟಗಳಿಲ್ಲ? ನಾವು ನಮ್ ಬೇರೆಯವ್ರು ಕೇಳಿದಾಗ ಅವ್ರೇನಿರ್ತಕ್ಕಂಥ ಕಷ್ಟಗಳು ನಮಗಿಂತ ಜಾಸ್ತಿ ಇರುತ್ತೆ. ನಮಗೆ ಆ ರೀತಿಯಲ್ಲಿ ನಾವು ಸಂತೋಷ ಪಡಬೇಕು. ಆದ್ದರಿಂದ ನಾವು ಕಷ್ಟಗಳು ಸುಖಗಳು ಬಂದಾಗ ಎದರದೆ ಬೆದರದೆ ಕುಗ್ಗದೆ ನಾವು ಸಮತೋಲನದಲ್ಲಿರಬೇಕು. ವಿ ಹ್ಯಾವ್ ಟು ಹ್ಯಾವ್ ದಿ ಬ್ಯಾಲೆನ್ಸ್ಡ್ ಮೈಂಡ್ ಅಂತ ನಮ್ಮ JP ಸಾಹೇಬರು ಹೇಳ್ತಾ ಇರ್ತಾರೆ. ಅವ್ರು ಕೀಳಿರುವ ಏನು ಏಕೆ ಹೇಗೆ ಪುಸ್ತಕದಲ್ಲಿ, ನಂತರ ಸೋಲುಗಳಿಗೆ ಅಂಜಿದರೆ ಪುಸ್ತಕಗಳೇ ನೀವು ದಯವಿಟ್ಟು ಓದಿ. ಈ ಮನಸ್ಸಿನ ವಿಚಾರವಾಗಿ ಬಹಳಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ದೃಢ ಮನಸ್ಕರಾಗಿರಬೇಕು, ನಮ್ಮಲ್ಲಿ ಒಂದು ದೃಢತೆ ಇರಬೇಕು. ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾ ಇದ್ದಾರೆ, ಏನೆಂದರೆ ಸ್ಟ್ರೆಂಗ್ತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತಾರೆ. ಆದ್ರಿಂದ ನಮ್ಮ ಮನಸ್ಸನ್ನು ಬಹಳ ಒಂದು ಸಮತೋಲನದಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳಿಕ್ಕೆ ಬಯಸ್ತಾರೆ. ನಮಸ್ಕಾರ ಸರ್. ಧನ್ಯವಾದಗಳು ಚಂಗಲ್ ರಾಯರೇ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರಲಿ, ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೇವೆ. ಅಂದ್ರೆ ಜಾಗೃತ ಮನಸ್ಸು, ಸುಪ್ತ ಮನಸ್ಸು.
ಜಾಗೃತ ಮನಸ್ಸು ನಾವು ಎಚ್ಚರದ ಸ್ಥಿತಿಯಲ್ಲಿದ್ದಾಗ ದ ಪ್ರೆಸೆಂಟ್ ಸ್ಟೇಟ್ ನಾನು ನಿಮ್ಮೊಂದಿಗೆ ಇದ್ದೇನೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೇನೆ ಇದು ಜಾಗೃತ ಮನಸ್ಸು ನಮ್ಮೆಲ್ಲರಿಗೂ ಹೇಳ್ತಾ ಇದೆ. ಸುಪ್ತ ಮನಸ್ಸು ನಮ್ಮ ಇಡೀ ಬದುಕಿನ ಅನುಭವಗಳನ್ನ ಸುಪ್ತವಾಗಿ ಇರಿಸಿಕೊಂಡಿದೆ. ಇದಕ್ಕೆ ನಾವು ಐಸ್ಬರ್ಗ್ನ ಉದಾಹರಣೆಯನ್ನ ಕೂಡ ನೀಡ್ತಾ ಇರ್ತೇವೆ. ಮೇಲ್ಗಡೆ ಸಮುದ್ರದ ಮೇಲೆ ಈ ಐಸ್ಬರ್ಗ್ ಕೇವಲ 1% ಕಾಣಿಸ್ತಾ ಇರುತ್ತೆ ನಮ್ಗೆ, ಆದ್ರೆ ಮತ್ತೆ ಕೆಳಗಡೆ ಆಳಕ್ಕೆ ಹೋದಾಗ 8 ಪಟ್ಟು ಜಾಸ್ತಿ ಇರ್ತದೆ ಐಸ್ಬರ್ಗ್. ಸೊ ಕಾನ್ಶಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆನು ಸ್ವಲ್ಪ ಅರ್ಥ ಮಾಡಿಕೊಂಡು ನಾವು ಆ ಸುಪ್ತ ಮನಸ್ಸಿಗೆ ಬೇಡವಾದ ವಿಚಾರಗಳನ್ನೆಲ್ಲ ತುಂಬಿಕೊಳ್ಳದೆ ಬೇಕಾಗಿರುವ ವಿಚಾರಗಳನ್ನ ತುಂಬಿಕೊಂಡರೆ ನಮ್ಮ ಬದುಕು ಹಸನಾಗುತ್ತೆ. ಇನ್ನು ನಮ್ಮ ಹನುಮೇಶ್ ಬಂಡಿ ಏನ್ ಹೇಳ್ತಾರೆ ಕೇಳೋಣ. ಎಸ್ ಹನುಮೇಶ್ ಬಂಡಿ, ಹ್ಯಾವ್ ಎ ಬ್ಯೂಟಿಫುಲ್ ಡೇ ಸರ್. ಮನಸ್ಸಿನ ವ್ಯಾಯಾಮದ ಆಯಾಮ, ಈ ವಿಷಯದ ಬಗ್ಗೆ ನನಗೆ ಸ್ವಾಮಿ ವಿವೇಕಾನಂದರು ಹೇಳಿದಂತ ಒಂದು ವಾಕ್ಯ ನೆನಪು ಬರ್ತಾ ಇದೆ. ಅದರ ಅರ್ಥ ನನಗೆ ಏನಿಸ್ತದೆ ಅಂತಂದ್ರೆ, ಒಂದು ಅತ್ಯುತ್ತಮವಾದ ಆರೋಗ್ಯವಂತ ಹೊಂದಿರತಕ್ಕಂತ ಒಂದು ವ್ಯಕ್ತಿ ಉತ್ತಮವಾದಂತ ಮನಸ್ಸನ್ನು ಹೊಂದಿರ್ತಾನೆ. ಆರೋಗ್ಯ ಉತ್ತಮ ಇಲ್ಲ ಅಂದ್ರೆ ಒಂದು ಮನಸ್ಸನ್ನು ದುರ್ಬಲವಾಗಿರುತ್ತೆ ಅಂತ ಒಂದ್ ಕಡೆ ಹೇಳ್ತಾರೆ. ಅದೇ ತರ ನಾವು ಮನಸ್ಸು ಅಂತಂದ್ರೆ ನಮ್ಮ ಎಲ್ಲಾ ಆಕ್ಟಿವಿಟಿಗಳ ಒಂದು ಕೇಂದ್ರ ಬಿಂದು. ಅದು ನಾವು ಒಳ್ಳೇದನ್ನ ಮಾಡ್ಲಿ ಕೆಟ್ಟದನ್ನ ಮಾಡ್ಲಿ, ಆ ಮನಸ್ಸಿನ ಮುಖಾಂತರನೇ ನಮ್ಗೆ ಬಂದಿರತಕ್ಕಂಥ ಸಂದೇಶ ಮುಖಾಂತರ ನಾವು ಒಂಥರ ಆಪರೇಟರ್ ಆಗಿ ವರ್ಕ್ ಮಾಡ್ತೀವಿ. ಹೊರತಾಗಿ ಆ ಮನಸ್ಸಿನಿಂದ ಯಾವುದೇ ಸಂದೇಶಗಳು ಬರದೇ ಹೋದ್ರೆ ನಾವು ಕೆಟ್ಟ ಕೆಲಸಗಳಾಗಿರ್ಬೋದು ಒಳ್ಳೆ ಕೆಲಸಗಳಾಗಿರ್ಬೋದು ಅವನ್ನ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮನಸ್ಸಿಂದ ಒಳ್ಳೆಯ ವಿಚಾರಗಳು ನಮ್ಗೆ ಒಂದು ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ಆ ಮನಸ್ಸಿನಲ್ಲಿ ಒಂದು ಒಳ್ಳೆಯ ವಿಚಾರಗಳು ತುಂಬಬೇಕು. ಇದರಿಂದ ನಾವು ಒಳ್ಳೆ ರೀತಿಯಲ್ಲಿ ನಡವಳಿಕೆಯನ್ನು ಹೊಂದಲು ಸಾಧ್ಯ. ಮನಸ್ಸಲ್ಲೇ ಒಳ್ಳೆ ವಿಚಾರಗಳು ತುಂಬಕಂತಂದ್ರೆ ನಾವು ಯಾವಾಗಲೂ ಒಂದು ಸಕಾರಾತ್ಮಕವಾಗಿ ವಿಚಾರ ಮಾಡೋದ್ರ ಕಡೆ ಗಮನ ಹರಿಸೋದ್ರಿಂದ ನಮ್ಮ ಭಾವನೆಗಳು ಸಕಾರಾತ್ಮಕವಾಗಿ ಬರ್ತವೆ, ನಮ್ಮ ಕಾರ್ಯ ಪ್ರವೃತ್ತಿಗಳು ಸಹ ಸಕಾರಾತ್ಮಕವಾಗಿ ನಡೀತಿವೆ. ಇದರಿಂದ ಮತ್ತು ನೆಮ್ಮದಿ ಬದುಕನ್ನು ಸಾಗಿಸಬಹುದು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ ಸರ್. ಹನುಮೇಶ್ ಬಂಡಿ, ತುಂಬಾ ಚೆನ್ನಾಗಿ ತಾವು ಹೇಳಿದಿರಿ. ಈಗ ಮಾನಸಿಕ ಒತ್ತಡದಿಂದ ಅನೇಕ ಕಾಯಿಲೆಗಳಿಂದ ಜನರು ಜರ್ಜರಿತರಾಗ್ತಾ ಇದ್ದಾರೆ, ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಒತ್ತಡಗಳಿಂದಾಗಿ ಸುಮಾರು 20% ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದೆಯಂತೆ. ನಾವಿದನ್ನ ಅರ್ಥ ಮಾಡ್ಕೋಬೇಕು. ಮನಸ್ಸನ್ನ ಸರಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಮನಸ್ಸಿಗೆ ಚಟುವಟಿಕೆಗಳನ್ನ ನೀಡುವುದು ಮುಖ್ಯ. ವೆಂಕಟೇಶ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ವೆಂಕಟೇಶ್ ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಜೀವನದ ಪ್ರತಿ ಒಂದು ಸುಖ ದುಃಖಗಳಿಗೆ ನಮ್ಮ ಮನಸ್ಸೇ ಕಾರಣ ಅನ್ನೋ ನನ್ನ ಅಭಿಪ್ರಾಯ ಸರ್. ಮನಸ್ಸನ್ನ ನಿರ್ಮಲವಾಗಿ ಇಟ್ಕೊಂಡು ಏಕಾಗ್ರತೆಯಿಂದ ಪುರುಷಿತವಾಗಿ ಇಟ್ಕೊಂಡು ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಬಹುದು. ಮನಸ್ಸು ಬಂದ ಕಡೆ ಎಲ್ಲ ಅರಿ ಬಿಡದೆ ಒಳ್ಳೆ ಸಕಾರಾತ್ಮಕವಾಗಿ ಒಳ್ಳೆಯ ವಿಚಾರಗಳನ್ನು ಯೋಜನೆ ಮಾಡಿಕೊಂಡು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಪೂರ್ವಭಾವಿಯಾಗಿ ಆಲೋಚನೆಯನ್ನು ಮಾಡಿಕೊಂಡು ಗೊಂದಲಗಳಿಗೆ ಅವಕಾಶ ಕೊಡದೆ ಒಳ್ಳೆ ಮನಸ್ಸಿಂದ ನಾವು ನಡೆದಿದ್ದೆ ಆದ್ರೆ ಶಾಂತಿ ಸುಖ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ಆನಂದ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಆನಂದ್. ಎಲ್ಲರಿಗೂ ನಮಸ್ಕಾರ. ಮನಸ್ಸಿನ ವ್ಯಾಯಾಮದ ಆಯಾಮ, ಮನಸ್ಸು ಒಂದು ಮನಸ್ಸಿನಲ್ಲಿ ಒಂದು ಯಾವುದೇ ವ್ಯಕ್ತಿ ತಾನು ಮಾಡುವಂತ ಸಂಸ್ಥೆಯಲ್ಲಿ ಒಳ್ಳೆ ಮನಸ್ಸು ಇದ್ರೆ ಅವನು ಮಾಡಬೇಕಾದಂತ ಒಂದು ಥಾಟ್ಸ್ ಅನ್ನ ಎಲ್ಲರೂ ಆ ಥಾಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವನು ಮನಸ್ಸು, ಓ ಇವ್ರ ಥಾಟ್ಸ್ ಚೆನ್ನಾಗಿದೆ, ಇವ್ರಿಗೆ ನಾವು ಕೈ ಜೋಡಿಸಿದ್ರೆ ನಮಗೆ ಒಳ್ಳೇದಾಗುತ್ತೆ, ನಮಗೆ ಮತ್ತೆ ಆ ಸಂಸ್ಥೆಗೆ ಒಳ್ಳೇದಾಗುತ್ತೆ ಅಂತ ಒಂದು ವ್ಯಕ್ತಿತ್ವ ಹೊಂದಿರ್ತಾರೆ. ಆ ಮನಸ್ಸು ಅನ್ನೋದನ್ನ ನಾವು ಬದ್ಧ ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾದ್ರೆ ನಾವು ಎವ್ರಿ ಡೇ ಮುಂಜಾನೆಯಿಂದನೇ ನಮ್ಮ ಮನಸ್ಸು ಶಾಂತವಾಗಿ ನಾವು ಶಾಂತವಾಗಿ ಇಟ್ಟುಕೊಳ್ಳೋಕೆ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ಆ ದಿನವೆಲ್ಲ ಸಂಪೂರ್ಣವಾಗಿ ನಾವು ಆ ದಿನದ ಕೆಲಸ ಕಾರ್ಯವನ್ನು ಸಂಪೂರ್ಣವಾಗಿ ಶಾಂತ ರೀತಿಯಲ್ಲಿ ಮತ್ತು ಚಿಂತಾಗ್ರತೆಯಲ್ಲಿ ಮುಗಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಸ್ ಯು ಆರ್ ಕರೆಕ್ಟ್. ಮನೋಶಕ್ತಿ ಅರಿತಾಗ ಒಂದ್ ರೀತಿ ಲೈಟ್ ಬ್ರೈಟ್ ಆದಂಗೆ ಹತ್ಕೊಂಡಂಗೆ ಉರಿದೇ ಇರೋ ಲೈಟ್ ಉರಿಯೋ ತರ ಆಗಬೇಕಾಗ್ತದೆ. ಆತ್ಮವಿಶ್ವಾಸ ನಮ್ಮಲ್ಲಿ ಜಾಸ್ತಿ ಆಗ್ತದೆ, ಏಕಾಗ್ರತೆ ಜಾಸ್ತಿ ಆಗ್ತದೆ,
ಸೃಜನಾತ್ಮಕತೆ ಜಾಸ್ತಿ ಆಗ್ತದೆ ಮತ್ತು ಜ್ಞಾಪಕ ಶಕ್ತಿಯ ವರ್ಧನೆ ಆಗ್ತದೆ. ನಮ್ಮ ಮನೋಭಾವದಲ್ಲಿ ಸಕಾರಾತ್ಮಕ ಮನೋಭಾವದತ್ತ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ದೊಡ್ಡ ದೊಡ್ಡ ಆಲೋಚನೆಗಳು ನಮ್ಮವಾಗುತ್ತೆ ಅಂತ ಹೇಳ್ತಾ ಈಗ ನಮ್ಮ ಬಾಬು ಏನ್ ಹೇಳ್ತಾರೆ ಕೇಳೋಣ. ಎಸ್ ಬಾಬು. ಎಲ್ಲರಿಗೂ ನಮಸ್ಕಾರ. ನಾವು ಮಾನಸಿಕವಾಗಿ ಸದೃಢಗೊಂಡ್ರೆ ಬಲಿಷ್ಠವಾಗಿರ್ಬೋದು ಅಂತ ಹೇಳ್ಬೋದು. ಆ ಬಲಿಷ್ಠವಾಗಿರ್ಬೇಕು ಅಂತಂದ್ರೆ ನಾವು ಆಧ್ಯಾತ್ಮಿಕ ಜ್ಞಾನ ತಗೋಬೇಕು. ಆಧ್ಯಾತ್ಮಿಕ ಜ್ಞಾನ ತಗೊಂಡ್ರೆ ನಾವು ಅದೊಂದು ಭದ್ರತೆ ಕೊಡುತ್ತೆ, ಮನಸ್ಸಿಗೆ ಒಂದು ಭದ್ರತೆ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹಾಗೆ ಧೈರ್ಯವಾಗಿ ಯಾವುದೇ ಒಂದು ನಿರ್ಧಾರ ತಗೊಳ್ಳಕ್ಕೆ ನಮ್ಮ ಮನಸ್ಸು ಬಲಿಷ್ಠವಾಗಿರ್ಬೇಕು. ಒಂದು ಉದಾಹರಣೆಗೆ ವಿಷ ತುಂಬಿದ ಬಂಗಾರ ಪಾತ್ರೆಗಿಂತ ಜೇನು ಮಣ್ಣಿನ ಮಡಿಕೆಯಲ್ಲಿ ಇರಿಸು ಅಂತ. ಸೊ ಅಂದ್ರೆ ನಾವು ಮನಸ್ಸನ್ನು ಎಷ್ಟು ಬಲಿಷ್ಠವಾಗಿ ಇಟ್ಕೊಂಡಿರ್ತೀವಿ ಅಷ್ಟು ನಾವು ನಿರ್ಧಾರಗಳನ್ನ ತಗೊಳ್ತೀವಿ ಸರ್. ಓಕೆ, ಎಸ್. ಬಲಿಷ್ಠವಾಗಿ ಇಡಬೇಕು ಅಂದ್ರೆ ನಮ್ಮ ತ್ರೀ ಸಿ ಫಾರ್ಮುಲಾ, ಕೂಲ್, ಕಾಮ್, ಕಂಫರ್ಟಬಲ್ ನಮ್ದಾಗಬೇಕು ಅಂತ ಹೇಳ್ತಾ ಈಗ ನಮ್ಮ ಪ್ರಿಯಾಂಕ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಪ್ರಿಯಾಂಕ್. ಧನ್ಯವಾದ ಸರ್. ಜೆಪಿ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮೈಂಡ್ ಯುವರ್ ಮೈಂಡ್, ದ ಮೈಂಡ್ ವಿಲ್ ಮೈಂಡ್ ಯು ಅಂತ. ಅಂದ್ರೆ ನಾವು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಮನಸ್ಸು ನಮ್ಮನ್ನ ಹತೋಟಿಯಲ್ಲಿ ಇಡುತ್ತೆ ಅಂತ. ಸೊ ನಾವು ಹೇಗೆ ಫಿಸಿಕಲಿ ಟ್ರೈನ್ ಮಾಡ್ತೀವಿ ಹಾಗೆ ನಾವು ಮೆಂಟಲಿ ಸಹ ನಾವು ಟ್ರೈನ್ ಮಾಡೋದಕ್ಕೆ ಕೆಲವೊಂದು ಸಾಧನಗಳಿದೆ. ಅದನ್ನ ಅಳವಡಿಸ್ಕೊಂಡು ನಮ್ಮ ಲೈಫ್ನಲ್ಲಿ ಸ್ಟೆಬಿಲಿಟಿನ ತಂದ್ಕೋಬೇಕಾಗತ್ತೆ. ಈ ಮೆಂಟಲ್ ಸ್ಟೆಬಿಲಿಟಿ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಎರಡು ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಎರಡು ವರ್ಷದ ಹಿಂದೆ ಡಿ ಕೆ ರವಿ ಅಂತ ಒಬ್ರು IAS ಆಫೀಸರ್ ಇದ್ರು, ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅವರು ಉತ್ತುಂಗ ಸ್ಥಾನದಲ್ಲಿ ಇದ್ರು, ತುಂಬಾ ಒಳ್ಳೆ ಹೆಸರನ್ನು ಸಹ ಸಮಾಜದಲ್ಲಿ ಪಡೆದಿದ್ರು, ಆದ್ರೂ ಅವ್ರಿಗೆ ಆ ಮೆಂಟಲ್ ಸ್ಟೆಬಿಲಿಟಿ ಇಲ್ದಿದ್ದರಿಂದ ಆತ್ಮಹತ್ಯೆಗೆ ಒಳಗಾಗ್ತಾರೆ. ಹಾಗೇನೆ ಇನ್ನೊಂದು ಉದಾಹರಣೆ, ಧೋನಿ ಅಂತಕ್ಕಂಥ ಒಂದು ಫಿಲ್ಮ್ ನಲ್ಲಿ ಹೀರೋ ಆಗಿರ್ತಕ್ಕಂಥ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಾಜ್ಪೂತ್, ಈತನು ಸಹ ಡಿಪ್ರೆಷನ್ಗೆ ಒಳಗಾಗಿ ಸಾವನ್ನಪ್ಪುತ್ತಾನೆ. ಸೊ ಆತನಿಗೂ ಸಹ ಮೆಂಟಲ್ ಸ್ಟೆಬಿಲಿಟಿ ಇಲ್ಲ, ಎಲ್ಲ ಫಿಸಿಕಲಿ ಅವನು ಫಿಟ್ ಆಗಿದ್ದ, ಸಿಕ್ಸ್ ಪ್ಯಾಕ್ ಇತ್ತು, ಜಿಮ್ ಹೋಗಿದ್ದ, ಎಲ್ಲ ಇತ್ತು, ಆದ್ರೂ ದುಡ್ಡಿತ್ತು, ಹಣ ಇತ್ತು, ಆದ್ರೆ ಮೆಂಟಲ್ ಸ್ಟೆಬಿಲಿಟಿ ಇರಲಿಲ್ಲ. ಸೊ ಹಾಗಾಗಿ ಅವನು ಆತ್ಮಹತ್ಯೆಗೆ ಒಳಗಾಗ್ತಾನೆ. ಹಾಗೆ ನಮ್ಮ ಜೆ ಪಿ ಸರ್ ಅವರು ಸೋಲುಗಳಿಗೆ ಅಂಜದಿರಿ ಅಂತಕ್ಕಂಥ ಒಂದು ಪುಸ್ತಕದಲ್ಲೂ ಸಹ ಇದರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಅವರು ಹೇಳಿದಾಗೆ ಒಂದು 300 ಜನ ಈ ಆತ್ಮಹತ್ಯೆಯಿಂದ ಆಚೆ ಬಂದಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಇದ್ದವರು ಆತ್ಮಹತ್ಯೆಯಿಂದ ಆ ಒಂದು ಮೆಂಟಾಲಿಟಿಯಿಂದ ಆಚೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೇನೆ ಜೋಸೆಫ್ ಮರ್ಫಿ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾವು ನಮ್ಮ ಮೈಂಡ್ ನಲ್ಲಿ ನಾವ್ ಏನ್ ಅನ್ಕೊಂತೀವೋ ಪಾಸಿಟಿವ್ ಆಗಿ ಅನ್ಕೊಂಡ್ರೆ ಪಾಸಿಟಿವಿಟಿನೇ ಆಗುತ್ತೆ, ನೆಗೆಟಿವ್ ಅನ್ಕೊಂಡ್ರೆ ನೆಗೆಟಿವ್ನೇ ಆಗುತ್ತೆ. ಸೊ ನಾವು ಇದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಕೀಲಿಕೈನ ಕೊಡ್ಬೇಕು, ಪಾಸಿಟಿವಿಟಿನ ಕೊಟ್ರೆ ನಾವು ಅದನ್ನೇ ಸಾಧನೆ ಮಾಡಬಹುದು ಅಂತ ಸಹ ಹೇಳಿದ್ದಾರೆ. ಹಾಗೆ ಕೆಲವೊಂದು ಆರ್ಗನೈಸೇಷನ್, ಈಗ ಆರ್ಟ್ ಆಫ್ ಲಿವಿಂಗ್ ಆಗಿರ್ಬೋದು, ಇಶಾ ಫೌಂಡೇಶನ್ ಆಗಿರ್ಬೋದು, ಇವರೆಲ್ಲ ನಮಗೆ ಕೆಲವೊಂದು ಸಾಧನಗಳನ್ನ ಕೊಟ್ಟಿದ್ದಾರೆ. ಸುದರ್ಶನ್ ಕ್ರಿಯೆ ಆಗಿರ್ಬೋದು, ಇನ್ನರ್ ಇಂಜಿನಿಯರಿಂಗ್ ಆಗಿರ್ಬೋದು, ಇಲ್ಲ ರೀಕಿ ಹೀಲಿಂಗ್ ಅಂತ ಜಪಾನೀಸ್ ಟೆಕ್ನಿಕ್ ಇರ್ಬೋದು. ಸೊ ಇಂಥವನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕೂಲ್, ಕಾಮ್ ಅಂಡ್ ಕಂಫರ್ಟಬಲ್ ಆಗಿ ಇರ್ಬೋದು. ಹಾಗೆ ರೀಸೆಂಟ್ ಆಗಿ ಒಂದು ಕೋಟ್ ಹೋಗಿದೆ ಈ ಕೊರೋನಾ ಲಾಕ್ ಡೌನ್ ಸಮಯದಲ್ಲಿ, ಒಂದು ಕೊಟೇಶನ್ ಓದಿದೆ, ಇಫ್ ಯು ಕೆನಾಟ್ ಗೋ ಔಟ್ ಸೈಡ್ ಡ್ಯೂ ಟು ಲಾಕ್ ಡೌನ್ ದೆನ್ ಗೋ ಇನ್ ಸೈಡ್ ಅಂತ. ನಿಮ್ಮ ಮನಸ್ಸನ್ನ ನೀವು ಅರಿಯಿರಿ, ಅವಾಗ ನೀವು ನಿಮ್ಮ ಜೀವನದಲ್ಲಿ ಹತೋಟಿನ ತಂದ್ಕೊಡ್ತೀರಾ, ನೀವು ಜೀವನದಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಸರ್. ಧನ್ಯವಾದ. ಎಸ್ ಪ್ರಿಯಾಂಕ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ಲೋಕೇಶ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೀವು ಅರ್ಥ ಮಾಡ್ಕೊಳ್ಳಿ. ಐಡಿಯಾಸ್ ರೂಲ್ ದ ವರ್ಲ್ಡ್, ಚಿಂತನೆಗಳು ಪ್ರಪಂಚವನ್ನ ಆಳುತ್ತವೆ, ಹಾಗಾಗಿ ನಮ್ಮ ಮೆದುಳಿಗೆ ಹೆಚ್ಚು ಕಸರತ್ತು ನೀಡಬೇಕು. ಎಸ್ ಲೋಕೇಶ್. ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಈಗ ಪ್ರತಿದಿನವೂ ನಾವು ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಧ್ಯಾನ ಮಾಡ್ತಾ ಬಂದ್ರೆ ನಮ್ಮಲ್ಲಿ ನಾವು ಶಾಂತಿಯನ್ನು ಕಂಡುಕೊಳ್ಬಹುದು ಅಂತ ಹೇಳ್ಬೋದು. ನಾವು ಪ್ರತಿದಿನ ಬೆಳಿಗ್ಗೆ ಒಂದು ಗಂಟೆ ಮತ್ತೆ ಸಂಜೆ ಒಂದು ಗಂಟೆ ನಾವು ಒಂದು ಧ್ಯಾನ ಮಾಡೋದ್ರಿಂದ ನಮ್ಗೆ ಮಾನಸಿಕ ಪರಿವರ್ತನೆ ಆಗುತ್ತೆ. ಮತ್ತೆ ದಿನ ನಾವು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಕನ್ಫ್ಯೂಷನ್ನಲ್ಲಿ ಇರ್ತೀವಿ, ಅಂದ್ರೆ ಏನ್ ಮಾಡೋದು, ಏನ್ ಬಿಡೋದು, ಈ ತರ ಆಗೋಯ್ತಲ್ಲ ಅಂತ ಚಿಂತಿತರಾಗಿರ್ತೀವಿ. ಧ್ಯಾನ ಮಾಡೋದ್ರಿಂದ ನಮ್ಗೆ ಯಾವ್ದನ್ನ ಫಸ್ಟ್ ಮೊದಲು ಮಾಡ್ಬೇಕು, ಯಾವ್ದನ್ನ ಕೊನೆಯಲ್ಲಿ ಮಾಡ್ಬೇಕು, ಯಾರನ್ನ ಹತ್ರ ತಗೋಬೇಕು, ಯಾರನ್ನ ದೂರ ಇಡ್ಬೇಕು, ಇದು ನಮ್ಗೆ ಧ್ಯಾನದಿಂದ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧ್ಯಾನದಲ್ಲಿ ಅಂದ್ರೆ ಧ್ಯಾನದಲ್ಲಿ ಅಂದ್ರೆ ನಾವು ಇನ್ನರ್ ನಮ್ಮ ಇನ್ನರ್ ಇದಕ್ಕೆ ಇನ್ನರ್ ಸೋಲ್ಗೆ ನಾವು ಹೋಗೋದ್ರಿಂದ ನಾವು ಹೊರಗಿನ ಪ್ರಪಂಚದಲ್ಲಿ ಏನೇ ಈಗ ಅಲೆಗಳು ಅಂದ್ರೆ ಸುನಾಮಿ ತರ ಏನೇ ಪ್ರಾಬ್ಲಮ್ಗಳು ಬಂದ್ರು ನಾವು ಅಂತರಾತ್ಮದಲ್ಲಿ ನಾವು ಅಂದ್ರೆ ಶಾಂತಿಯಿಂದ ಇರ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಲೋಕೇಶ್. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ಮನಸ್ಸು ಪ್ಯಾರಾಚೂಟ್ ಇದ್ದ ಹಾಗೆ, ಪ್ಯಾರಾಚೂಟ್ ಯಾವಾಗ ವರ್ಕ್ ಆಗುತ್ತೆ ಅಂದಾಗ ಓಪನ್ ಮಾಡಿದಾಗ ವರ್ಕ್ ಆಗ್ತದೆ. ಹಾಗೆ ನಮ್ಮ ಬದುಕಿನಲ್ಲಿ ಮನಸ್ಸನ್ನ ತೆರೆದಿಟ್ಟುಕೊಂಡರೆ ಅದರಿಂದ ಲಾಭಗಳು ಜಾಸ್ತಿ. ಈಗ ಇತ್ತೀಚೆಗೆ
ನಮ್ಮ ಯುವಕ ಒಬ್ರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ವಿಶ್ವ ಅಂತ, ಅವ್ರೇನ್ ಹೇಳ್ತಾರೋ ಕೇಳೋಣ. ಎಸ್ ವಿಶ್ವ ಸರ್, ಮನಸ್ಸು ಮನಸ್ಸು ನನ್ನ ಪ್ರಕಾರ ಒಂದು ಮಾತನಾಡೋ ಕನ್ನಡಿ ಅಂತ ಹೇಳ್ಬೋದು, ಇಷ್ಟಪಡ್ತೀನಿ ಸರ್. ಅದೇಗೆ ಕನ್ನಡಿ ಇದ್ದಿದ್ದಿನ ಇದ್ದಿನ ತರನೇ ತೋರಿಸುತ್ತೆ. ಅದೇ ತರ ಮನಸ್ಸು ಇರ್ತು, ನೀನು ಮಾಡ್ತಿರೋದು ಒಳ್ಳೆ ಕೆಲ್ಸನ ಕೆಟ್ಟ ಕೆಲ್ಸನ ಅನ್ನೋದನ್ನ ಹೇಳುತ್ತೆ. ಒಬ್ಬ ಕಳ್ಳ ಅವ್ನು ಕಳ್ತನ ಮಾಡ್ತಾ ಇದೆ, ಅವ್ನ ಒಳಗಿನ ಮನಸ್ಸು ಹೇಳ್ತಾ ಇರುತ್ತೆ ನೀನು ತಪ್ಪು ಮಾಡ್ತಾ ಇದೀಯಾ ಅಂತ. ಅದನ್ನು ಅದಕ್ಕೆ ಮಾ ಒಂದು ಕನ್ನಡಿನ ಸರಿ ಮಾತಾಡೋ ಕನ್ನಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮನಸ್ಸಿದ್ರೆ ಮಾರ್ಗ, ಮನಸ್ಸಿದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು, ನೀವು ಮನಸ್ಸು ಮಾಡಿದ್ರೆ ಪ್ರಪಂಚವನ್ನೇ ಆಳ್ಬಹುದು ಅಂತ ಹೇಳ್ತಾ. ಮನಸ್ಸು ದಿನಪೂರ್ತಿ ಕೆಲಸ ಮಾಡಿ ಬಂದಿರ್ತೀವಿ ಅಂತ ದೇಹಕ್ಕೆ ರೆಸ್ಟ್ ಕೊಡ್ತೀರಾ, ಟ್ಯಾಬ್ಲೆಟ್ ತಗೊಂಡು ಕುಂತೀರಾ? ಅದೇ ನಿಮ್ಮ ಮನಸ್ಸು 24/7 ಯೋಚನೆ ಮಾಡ್ತಾ ಇರುತ್ತೆ, ಏನೇನು ಮಾಡ್ತಾ ಇರುತ್ತೆ. ಅದಕ್ಕೆ ನಿಮ್ಮ ಆದಷ್ಟು 25-30 ನಿಮಿಷ ದಿನಕ್ಕೆ ಧ್ಯಾನವನ್ನ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದೊಂದು ವಿಷಯದ ಪ್ರಕಾರ ಒಂದು ಸ್ವಾಮಿ ವಿವೇಕಾನಂದರು ಹೇಳಿ ಒಂದು ಮಾತು ನೆನಪಾಗುತ್ತೆ, ಒಂದು ದಿನದಲ್ಲಿ ಒಂದು ದಿವಸನಾರು ನಿನ್ನ ಜೊತೆ ನೀನು ಮಾತಾಡ್ಕೋ, ಇಲ್ಲವಾದರೆ ಪ್ರಪಂಚದಲ್ಲಿ ನಿನ್ನ ದೊಡ್ಡ ಸ್ನೇಹಿತನನ್ನ ನೀನು ಕಳ್ಕೊಂತೀಯ ಅಂತ ಹೇಳ್ತಾರೆ ಸರ್. ಅದು ಸರ್ ನಿಜವಾದ ಮಾತು ಅನ್ಕೊಂತೀವಿ ಸರ್. ವ್ಯಕ್ತಿತ್ವ ಮನಸ್ಸು ಅನ್ನೋದು ಎಷ್ಟು ಮುಖ್ಯ, ನಿನ್ನ ಜೊತೆ ನೀನು ಮಾತಾಡ್ಕೋ ಒಂದು ದಿವಸನಾರು, ಇಲ್ಲವಾದ್ರೆ ನೀನು ಪ್ರಪಂಚದ ಅತಿ ದೊಡ್ಡ ಸ್ನೇಹಿತನ ಕಳ್ಕೊಂತೀಯ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ನನ್ನೆರಡು ಮಾತನ್ನ ಮುಗಿಸ್ತಾರೆ ಸರ್. ಎಸ್ ವಿಶ್ವ, ನಿನ್ನ ಮಾಹಿತಿ ತುಂಬಾ ಚೆನ್ನಾಗಿದೆ. ವಿವೇಕಾನಂದರು ಹೇಳಿದ ಮಾತು ನಾನು ಆಗಾಗ ಜ್ಞಾಪಿಸ್ಕೊಳ್ತಾ ಇರ್ತೇನೆ, ಹಾಗಾಗಿ ನಾನು ನನ್ನ ಜೊತೆಗೂ ಸ್ವಲ್ಪ ಸಮಯವನ್ನ ಪ್ರತಿದಿನ ಕೊಟ್ಕೊಳ್ತೇನೆ. ನಮ್ಮ ಜೊತೆಗೆ ನಾವೇ ಕಳೆದೋಗ್ಬಿಡ್ಬಾರ್ದು, ನಾನು ಇದ್ದೀನಿ ಅಂತ ನನಗೆ ಗೊತ್ತಾಗಿರ್ಬೇಕಲ್ಲ. ಸೊ ಪ್ಲೀಸ್ ಡೋಂಟ್ ಮಿಸ್ ದ ಪರ್ಸನ್. ಯಾವುದು ಯಾರು ನಮ್ಮನ್ನೇ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ. ಸೊ ಮನಸ್ಸಿನ ವ್ಯಾಯಾಮದ ಆಯಾಮದ ಬಗ್ಗೆ ನೀವೆಲ್ಲ ಮಾತನಾಡುವ ಸಂದರ್ಭದಲ್ಲಿ ಮನಸ್ಸನ್ನ ಜಾಗೃತಗೊಳಿಸಿಕೊಳ್ಳುವಂಥದ್ದು ತುಂಬಾ ಮುಖ್ಯ ಅನ್ನೋದನ್ನ ಹೇಳಿದಿರಿ. ನೀವೇನ್ ಹೇಳ್ತೀರಿ, ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯ ಏನು, ನಮ್ ಜೊತೆ ಹಂಚ್ಕೊಳ್ಳಿ, ಕಾಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಮನಸ್ಸನ್ನ ಜಾಸ್ತಿ ಉಪಯೋಗಿಸೋಣ. ಥ್ಯಾಂಕ್ ಯು.